दुर्योधन विघ्न दुर्योधन बिजनेस लोड आगे लारी लोड आगे बाड़ी एनो ಹಲೋ ಶಿವು, ಅದೇ ನಿಮ್ಮ ಮನೆಯಲ್ಲಿ ಪ್ಲಂಬರ್ ವರ್ಕ್ ಮಾಡಿದ್ರಲ್ಲ, ಅವ್ರ ನಂಬರ್ ಕೊಡೋ, ಸ್ವಲ್ಪ ನನ್ನ ಮನೇಲಿ ಕೆಲಸ ಇತ್ತು. ಹಾಂ ಹೇಳು, ಬರ್ಕೊಂತೀನಿ. ಮತ್ತೇನು ಸಮಾಚಾರ ಶಿವು? ಹಾಂ ನಾವೆಲ್ಲ ಆರಾಮ. ಒಂದು ನಿಮಿಷ ಶಿವು. ಹಾಂ ಏನಿಲ್ಲ ಶಿವು. ಮತ್ತೆ ನೀನೇಗಿದೆಯಾ? ಅಂತೂ ಮದುವೆಯಾಗಿ ಸೆಟ್ಲ್ ಆಗಿಬಿಟ್ಟೆ. ಶಿವು ಒಂದು ನಿಮಿಷ, ಮತ್ತೆ ಕಾಲ್ ಮಾಡ್ತೀನಿ. Thank you.
ದೃಷ್ಟಿ ನನ್ನ ಮೇಲೆ ಮಾತ್ರ ಇರ್ಲಪ್ಪ. ಹಲೋ ಹಲೋ ಸರ್, ಎಲ್ಲಿದ್ದೀರ? ನಾನು ಗುಡಿ ಹತ್ರ ಇದ್ದೇನೆ ಸರ್. ನಾನು ಗುಡಿ ಹತ್ರ ಇದ್ದೇನೆ. ನಾನು ಗುಡಿ ಹತ್ರ ಇದ್ದೇನಲ್ಲ. ರೇ ಸೈಡ್ಗೆ ಹೋಗಿ ಮಾತಾಡ್ರಿ. ನೀವು ಹೋಗ್ರಿ. ರೀ ಒಳ್ಳೆ ಕತೆ ಆಯ್ತು ಸರ್. ಎಲ್ಲಿದ್ದೀರ? ಓ ಹೌದಾ ಸರ್, ಅದೇ ನಮ್ಮ ಮಾಮೂಲಿ ಸ್ಟೇಜ್ ಪಾರ್ಟಿಗೆ ಬಂದ್ಬಿಡಿ ಸರ್. ಅಲ್ಲಿ ಬಂದ್ಬಿಡಿ ಸರ್, ಅಲ್ಲೇ ಇರ್ತೀನಿ. ಓಕೆ ಸರ್, ಬಾಯ್ ಸರ್, ಥ್ಯಾಂಕ್ ಯು. ನಮಸ್ತೆ, ಹೇಗಿದ್ದೀರ? ಹಾಯ್ ಹಾಯ್ ಸರ್, ಬನ್ನಿ ಕೂತ್ಕೊಳ್ಳಿ. ಇವ್ರು ನಮ್ಮ ತಮ್ಮ ರಾಜ ಅಂತ. ಓ ಹೌದಾ, ಹಾಯ್ ಸರ್. ಹಲೋ ತಾತ ಮೊಟ್ಟಿ. ಮತ್ತೆ ಹೇಗನ್ನಿಸ್ತು ಸರ್, ಮನೆ ಇಷ್ಟ ಆಯ್ತಾ? ಹಾಂ ಸರ್, ಮನೆ ತುಂಬ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ. ಏನೂ ಪ್ರಾಬ್ಲಮ್ ಇಲ್ವಲ್ಲ? ಇಲ್ಲ ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಪ್ಲಂಬಿಂಗ್ ವರ್ಕ್ ಬಾಕಿ ಇದೆ, ಅದನ್ನು ನಾನು ಮಾಡಿಸ್ಕೊತೀನಿ. ಓ ಹೌದಾ ಸರ್, ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಷ್ಟು ಚೆನ್ನಾಗಿರೋ ಮನೆ ಅವ್ರು ಯಾಕೆ ಸರ್ ಮಾರಿದ್ರು? ಹಾಗೇನಿಲ್ಲ, ಅವ್ರಿಗೂ ವಯಸ್ಸಾಗಿತ್ತು, ಮಕ್ಕಳೆಲ್ಲ ಅಮೇರಿಕಾ ಸೆಟ್ಲ್ ಆಗಿದ್ದರು. ಸೊ ಅವ್ರನ್ನು ಅಲ್ಲಿಗೆ ಕರೆಸ್ಕೊಂಡ್ರು. ಈ ಮನೆ ಖಾಲಿ ಇರಬಾರ್ದು ಅಂತ ಮಾರು ಹೋಗಿದ್ದಾರೆ ಅಷ್ಟೇ. ಅದಲ್ಲದೆ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಯಾರಾದರೂ ಇದ್ರೆ ಮನೆ ಮಾರಿಸ್ಬಿಡಿ ಅಂದರು. ಸೊ ನಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ನೀವು ಬಂದ್ರಿ ಅಷ್ಟೇ. ಹಾಗಾದ್ರೆ ನಿಮ್ಗೊಂದು ಚೆಕ್ ಕೊಟ್ಬಿಟ್ರೆ ನಮ್ಮ ಮನೆ ವ್ಯವಹಾರ ಎಲ್ಲ ಮುಗ್ದೋಗ. ಈ ಪೆನ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಟೀ ತಗೊಳ್ಳಿ. ಓಕೆ. ಹಲೋ ಹೇಳಿ ಸರ್, ಏನು ಸಮಾಚಾರ? ಓ ಹೌದಾ, ಇಲ್ಲೇ ನಮ್ಮ ಮಾಮೂಲಿ ಏರಿಯಾದಲ್ಲಿ. ಹಲೋ ಹಲೋ ಸರ್, ಹೇಳಿ ಏನಾಯ್ತು? ಓಕೆ, ಇಲ್ಲೇ ಇರ್ತೀನಿ, ಬನ್ನಿ. ಯಾರಣ? ಅದೇ ನಮ್ಮ ಅಂಕಲ್ ಅವ್ರದ್ದು ಮನೆ ತಗೊಂಡಿದ್ರಲ್ಲ, ಮಹಾಂತೇಶ್ ಅವರು. ಹೌದಾ, ಏನಂತೆ? ಏನೋ ಗೊತ್ತಿಲ್ಲ, ಗಾಬರಿಯಿಂದ ಮಾತಾಡ್ತಿದ್ರು. ಎಲ್ಲಿ ಅಂತ ಕೇಳಿದ್ರು, ಇಲ್ಲಿ ಅಂತ ಹೇಳಿದೆ. ಬಂದು ಮೀಟ್ ಆಗ್ತೀನಿ ಅಂದರು. ಸರಿ ಬಂದು ತಗೊಳ್ಳಿ ಸರ್. ಸರ್ ಫಸ್ಟ್ ಈ ಪೆನ್ ಈ ಪೆನ್ ಕೊಡಕ್ಕೆ ಇಷ್ಟ ಗಾಬರಿಂದ ಬಂದ್ರ ಸರ್? ನಿನ್ನೆ ಚೆಕ್ಕಿಗೆ ಸೈನ್ ಮಾಡಿಬಿಟ್ಟು ಮರ್ತು ಪೆನ್ ಇಟ್ಕೊಂಡು ಹೋಗ್ಬಿಟ್ಟೆ. ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಸರ್, ಏನೇನೋ ಘಟನೆಗಳು ಹೊಡೆದೋಗ್ತದೆ ಸರ್. ಏನು ಈ ಪೆನ್ ಇಂದನಾ? ಹೌದು ಸರ್. ಅಣ್ಣ ಅಣ್ಣ ಸಮಾಧಾನ ಮಾಡ್ಕೋ ಅಣ್ಣ, ಇದು ನನ್ನ ಮಗಳ ಬರ್ತ್ಡೇಗೆ ನಾನು ಗಿಫ್ಟ್ ಕೊಟ್ಟಿದ್ದು ಸರ್.
ಬರ್ತ್ಡೇ ಪುಟ್ಟ. ಥ್ಯಾಂಕ್ಸ್ ಚಿಕ್ಕಪ್ಪ. ಹ್ಯಾಪಿ ಬರ್ತ್ಡೇ ಮಗಳೇ. ಇಲ್ಲಿ ನೋಡಿ ಏನ್ ತಂದಿದ್ದೆ ನೋಡು. ಐ ನನ್ನ ಫೇವರೇಟ್ ಫ್ರೆಂಡ್. ಥ್ಯಾಂಕ್ಸ್ ಪಪ್ಪ. ಹೇ ಪುಟ ಹುಷಾರು. ಈ ಪೆನ್ ಅಂದರೆ ಅವಳಿಗೆ ತುಂಬ ಇಷ್ಟ, ಅದಕ್ಕೆ ಯಾರ ಹತ್ರ ಓದನು ಅವಳಿಗೆ ಇಷ್ಟ ಆಗ್ತಿಲ್ಲ. ಸಾರಿ ಪುಟ, ಇನ್ಮೇಲಿಂದ ಇದು ಯಾರಿಗೂ ಕೊಡಲ್ಲ, ನನ್ನ ಹತ್ರನೇ ಇಟ್ಕೋತೀನಿ, ನನ್ನ ಹತ್ರನೇ ಇಟ್ಕೋತೀನಿ. ನನ್ನ ಮಗಳು ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ನನ್ನ ಸುತ್ತಮುತ್ತಲೇ ಇದ್ದಾಳೆ. ಸರ್ ಸಾರಿ ಸರ್, ನನಗೆ ಇದು ಯಾವುದು ಗೊತ್ತಾಗದೆ ಮರ್ತು ಪೆನ್ ತೊಗೊಂಡೋಗ್ಬಿಟ್ಟೆ. ಹೇ ನೀವ್ಯಾಕೆ ಸಾರಿ ಕೇಳ್ತೀರ, ನಿಮ್ಮ ತಪ್ಪೇನಿಲ್ಲ ಬಿಡಿ. ಆ್ಯಕ್ಚುಲಿ ಇವತ್ತು ನನ್ನ ಮಗಳು ಬರ್ತಡೇ ಇತ್ತು, ಅವಳು ಇದ್ದಿದ್ರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಸಾರಿ 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 ಸಾರಿ. ಹಾಂ ರೋಲಿಂಗ್ ಅಮ್ಮ, ತಿರ್ಗೋ ತಿರ್ಗೋ ತಿರ್ಗೋ. Peace.